ರೇಣುಕಾಸ್ವಾಮಿ ಅವರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮೈಸೂರಿನಲ್ಲಿ ಸ್ಥಳ ಮಹಜರಾದರೆ ಮತ್ತೊಂದು ಕಡೆ ಆರ್ ಆರ್ ನಗರದಲ್ಲೂ ಕೂಡ ಇವತ್ತೇ ಸ್ಥಳ ಮಹಜರಾಗಿದೆ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲಿ ಇವತ್ತು ಸ್ಪಾಟ್ ಮಹಜರು ಮಾಡಿದ್ದಾರೆ ಪೊಲೀಸರು ಧನರಾಜ್ ಪವನ್ ನಂದೀಶ್ ಅವರನ್ನು ಕರೆತಂದು ಪಂಚನಾಮೆಯನ್ನು ಮಾಡಿದ್ದಾರೆ ದರ್ಶನ್ ನಿವಾಸದ ಮುಂಭಾಗದ ರಸ್ತೆಯಲ್ಲೂ ಕೂಡ ತಲಾಶ್ ಮಾಡಿರುವಂತಹದ್ದು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಲಾಡ್ತಾ ಇದ್ದಾರೆ ಇಂಚಿಂಚು ಮಾಹಿತಿಯನ್ನು ಶೋಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ಒಂದು ಕಡೆ ನಾಗರಾಜ್ ಮತ್ತು ಲಕ್ಷ್ಮಣನ್ನ ಮೈಸೂರಿನ ಖಾಸಗಿ ಹೋಟೆಲ್ಗೆ ದರ್ಶನ್ ತಂಗಿದಂತಹ ಹೋಟೆಲ್ಗೆ ಹೋಗಿ ಸ್ಥಳ ಸ್ಥಳಮಹಾಜರನ್ನ ಮಾಡಿದರೆ ಮತ್ತೊಂದು ಕಡೆ ಆರ್ ಆರ್ ನಗರದಲ್ಲಿರುವಂತಹ ಕೊಲೆ ಪ್ರಕರಣದ ಆರೋಪಿಯಾಗಿರುವ ದರ್ಶನ್ ನಿವಾಸದಲ್ಲಿ ಧನರಾಜ್ ಪವನ್ ನಂದೀಶ್ನನ್ನ ಕರೆತಂದು ಪಂಚನಾಮೆ ಮಾಡಿದ್ದಾರೆ ಈ ಎರಡೂ ಕಡೆಗಳಲ್ಲೂ ಕೂಡ ಕೊಲೆಯ ನಂತರ ಇಲ್ಲಿ ಭೇಟಿಯಾಗಿದ್ರು ಇಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿದ್ವು ಅವುಗಳ ಮರುಸೃಷ್ಟಿಯನ್ನು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೂ ಸ್ಥಳಗಳಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಕ್ಕುತ್ತಾ ಅಂತ ಹೇಳಿ ತಡಕಾಡಿದ್ದಾರೆ ಪೊಲೀಸರು ಒಂದಿಷ್ಟು ಸಿ ಸಿ ವಿಯ ಫುಟೇಜ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿದೆ ಎಲ್ಲಿ ಕೂತ್ಕೊಂಡು ಏನೆಲ್ಲ ಮಾತನಾಡಿದ್ರಿ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಿಸಿದ್ರಿ ಈ ಶವ ಸಾಗಾಟದ ವಿಚಾರಕ್ಕೆ ಹೇಗೆ ಪ್ಲಾನ್ ಮಾಡಿದ್ರಿ ಎಲ್ಲದರ ಮಾಹಿತಿಯನ್ನ ಸ್ಥಳದಲ್ಲಿಯೇ ಕೂತು ಮತ್ತೊಮ್ಮೆ ಪಡೆಯುವ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳುವಂತಹ ಕೆಲಸ ಆಗಿದೆ ಧನರಾಜ್ ಪವನ್ ಉಪಯೋಗಿಸ್ತಾ ಇದ್ದಂತಹ ಎರಡು ಬೈಕ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ದರ್ಶನ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಂತಹ ಮೂವರು ಆರೋಪಿಗಳು ಘಟನೆಯ ದಿನ ಬಂದಿದ್ರು ಪವನ್ ಧನರಾಜ್ ಮತ್ತು ನಂದೀಶ್ ಮನೆಯ ಒಳಗೆ ಹೊರಗೆ ಮಹಜರನ್ನ ನಡೆಸಿದ್ದಾರೆ ಪೊಲೀಸರು ಧನರಾಜ್ ಪವನ್ ಉಪಯೋಗಿಸ್ತಾ ಇದ್ದಂತಹ ಎರಡು ಬೈಕ್ ಗಳನ್ನ ಸೀಸ್ ಮಾಡಿರುವಂತಹದ್ದು ಈಗಾಗಲೇ ದರ್ಶನ್ ಉಪಯೋಗಿಸ್ತಾ ಇದ್ದಂತಹ ಸ್ಕಾರ್ಪಿಯೋ ಕಾರು ಸೇರಿದಂತೆ ಒಂದು ಜೀಪು ಜೊತೆಗೆ ಶವಸಾಗಾಟಕ್ಕೆ ಬಳಸಿದಂತಹ ಮೂರು ವೆಹಿಕಲ್ ಗಳನ್ನ ಸೀಸ್ ಮಾಡಲಾಗಿತ್ತು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರು ಪ್ರಮುಖ ಆರೋಪಿಗಳು ಬಳಸ್ತಾ ಇದ್ದಂತಹ ಎರಡು ಟೂ ವೀಲರ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ ಅದರ ಜೊತೆಗೆ ಒಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತಹದ್ದು ಧನರಾಜ್ ಪವನ್ ಅದರ ಜೊತೆಗೆ ನಂದೀಶ್ ಮೂವರು ಕೂಡ ರೇಣುಕಾ ಸ್ವಾಮಿಯ ಹತ್ಯೆಯ ನಂತರ ಆರ್ ಆರ್ ನಗರದಲ್ಲಿರುವಂತಹ ದರ್ಶನ್ ನಿವಾಸಕ್ಕೆ ಬಂದಿದ್ರು ಅಲ್ಲಿ ಶವವನ್ನು ಸಾಗಿಸುವ ವಿಚಾರಕ್ಕೆ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿತ್ತು ಆ ಮಾಹಿತಿಯ ಆಧಾರದ ಮೇರೆಗೆನೆ ಈಗ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಾಗಿದೆ ಕೇವಲ ಮನೆಯ ಒಳಗಡೆ ಮಾತ್ರ ಅಲ್ಲ ರಸ್ತೆಯಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿರುವಂತದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲೂ ಕೂಡ ಇವತ್ತು ಮೂವರು ಆರೋಪಿಗಳನ್ನು ಕರೆತಂದು ಸ್ಪಾಟ್ ಮಹಜರನ್ನ ಮಾಡಲಾಗಿದೆ ಏನೆಲ್ಲ ಆಯಿತು ಜೊತೆಗೆ ಏನಾದರೂ ಸಾಕ್ಷ್ಯಗಳು ಸಿಕ್ಕಿದೆಯಾ ಹೇಗೆ ಅಂತ ಸದ್ಯ ಮೂವರು ಆರೋಪಿಗಳನ್ನ ಸ್ಥಳಹಮಾಜರಿಗೆ ನಟ ದರ್ಶನ್ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ರು ನಿವಾಸದ ಒಳಭಾಗದ ಹೊರಾಂಗಣ ಏನಿದೆ ಆಯಾ ಭಾಗಗಳಲ್ಲಿ ಎಲ್ಲೆಲ್ಲಿ ಮಾತುಕತೆ ಆಯ್ತು ಎಲ್ಲೆಲ್ಲಿ ಓಡಾಡಿದ್ರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪ್ರಮುಖವಾಗಿ ಮೂರು ಟೂ ವೀಲರ್ ಗಳನ್ನ ಇದೀಗ ಸೀಸ್ ಮಾಡಲಾಗಿದೆ ಎರಡು ಏನು ಸ್ಕೂಟಿ ಬೈಕ್ಗಳು ಒಂದು ಶೇನ್ ಬೈಕ್ ಕೆ ಲೆವೆನ್ ಆ ಇ ಎಲ್ ಜೀರೋ ಟೂ ಸಿಕ್ಸ್ ಏಟ್ ಅನ್ನುವಂತ ಒಂದು ಹೋಂಡರ್ಷನ್ ಬೈಕ್ ಜೊತೆಗೆ ಒಂದು ಸ್ಕೂಟಿ ಆ ಸಿಮೆಂಟ್ ಕಲರ್ ಒಂದು ಸ್ಕೂಟಿ ವೆಹಿಕಲ್ ಅನ್ನ ಕೂಡ ಇದೀಗ ಸೀಸ್ ಮಾಡಿದ್ದಾರೆ ಒಟ್ಟು ಮೂರು ಬೈಕ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪ್ರಮುಖವಾಗಿ ಧನ್ರಾಜ್ ಎಲೆಕ್ಟ್ರಿಕಲ್ ಐಟಮ್ ಗಳ ಮೂಲಕವಾಗಿ ಇಲ್ಲಿಂದ ನಟ ದರ್ಶನ್ ಅವರ ನಿವಾಸಕ್ಕೆ ಬಂದು ಇಲ್ಲೇ ಬೈಕ್ ಅನ್ನ ಬಿಟ್ಟು ಆ ನಂತರ ಕಾರ್ನಲ್ಲಿ ಶೆಡ್ಗೆ ತೆರಳಿದ್ದ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಸೊ ಹಾಗಾಗಿ ಯಾವ ಬೈಕ್ ನ ಮೇಲೆ ಇಲ್ಲಿ ಬಂದಿದ್ದ ಎಲೆಕ್ಟ್ರಿಕಲ್ ಸಾಧನವನ್ನ ಯಾವ ಬೈಕ್ ನ ಮುಖಾಂತರವಾಗಿ ಹೋಗಿ ತೆಗೆದುಕೊಂಡ್ ಬಂದಿದ್ದ ಎಲ್ಲಿಂದ ತಗೊಂಡ್ ಬಂದಿದ್ದ ಅನ್ನುವಂತದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಧನ್ರಾಜ್ ಇಲ್ಲೇ ಬೈಕ್ ಅನ್ನ ಬಿಟ್ಟು ಶೆಡ್ಗೆ ಹೋಗಿರುವಂತಹ ಮಾಹಿತಿ ಪೊಲೀಸರಿಗೂ ಕೂಡ ಇತ್ತು ಸೊ ಯಾವ ಬೈಕ್ ನ ಮೂಲಕವಾಗಿ ಬಂದ ಎಷ್ಟೊತ್ತಿಗೆ ಬಂದ್ರು ಜೊತೆಗೆ ಯಾವ ಎಲೆಕ್ಟ್ರಿಕಲ್ ಡಿವೈಸ್ ಅನ್ನ ಇಟ್ಟುಕೊಂಡು ಆ ಶೆಡ್ಗೆ ಹೋದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಅದರ ಜೊತೆಗೆ ಒಟ್ಟು ಮೂರು ಬೈಕ್ ಗಳ ಅಂದ್ರೆ ಆ ಮೂರು ಗಳಲ್ಲಿ ಯಾರೆಲ್ಲಾ ಇದ್ರು ಅಂದ್ರೆ ಯಾರ್ಯಾರು ಬಂದಿದ್ರು ಇಲ್ಲಿಗೆ ಎಲ್ಲಿಂದ ಬಂದಿದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಎಷ್ಟೊತ್ತಿಗೆ ಈ ಒಂದು ನಟ ದರ್ಶನ್ ಅವರ ನಿವಾಸಕ್ಕೆ ಬಂದಿದ್ರು ಅನ್ನುವಂತಹ ಒಂದು ಇಷ್ಟು ಸಿ ಫುಟೇಜ್ ಗಳನ್ನ ಕೂಡ ಪರಿಶೀಲನೆ ಮಾಡುವಂತದ್ದು ಕೂಡ ಆಗಿದೆ ಸದ್ಯ ಒಂದು ಆ ಟಾಟಾ ಏಜ್ ವಾಹನದ ಮೂಲಕವಾಗಿ ಆ ಒಂದು ವೆಹಿಕಲ್ಸ್ ಗಳನ್ನ ಈಗ ಸೀಸ್ ಅನ್ನ ಈಗ ಠಾಣೆಗೆ ಕರೆದುಕೊಂಡು ಹೋಗುವಂತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ ಪ್ರೇಮ್ ಪ್ರಕಾಶ್ ಈಗ ರಸ್ತೆಯಲ್ಲೂ ಕೂಡ ಒಂದಿಷ್ಟು ಶೋಧ ನಡೆಸುವಂತಹ ಕೆಲಸ ಆಯ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು ಅಂತ ಮೂವರು ಆರೋಪಿಗಳನ್ನ ಈಗ ಸ್ಥಳ ಮಾಜರ್ಗೆ ಕರೆದುಕೊಂಡು ಬರಲಾಗಿದೆ ಸೊ ಆ ವೇಳೆಯಲ್ಲಿ ಆ ಮೂವರು ಆರೋಪಿಗಳ ಜೊತೆ ಯಾರಿದ್ರು ಎಷ್ಟೊತ್ತಿಗೆ ಬಂದ್ರು ಜೊತೆಗೆ ಯಾವ ವೆಹಿಕಲ್ಸ್ ಗಳ ಮೂಲಕವಾಗಿ ದರ್ಶನ್ ಅವರ ನಿವಾಸಕ್ಕೆ ಬಂದಿದ್ರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಟ ದರ್ಶನ್ ಅವರು ಇದ್ರ ಅವರ ಜೊತೆಗೆ ಇನ್ಯಾರು ಇದ್ರು ಅನ್ನುವಂತಹ ಒಂದಿಷ್ಟು ಸಿ ಫುಟೇಜ್ ಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಒಂದಿಷ್ಟು ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾಗಿರುವಂತಹ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಸಿಸಿಟಿವಿಗಳ ಪರಿಶೀಲನೆ ವೇಳೆ ಅದರ ಪ್ರಮುಖವಾಗಿ ಯಾರೆಲ್ಲ ಬಂದಿದ್ರು ಎಷ್ಟೊತ್ತಿ ಬಂದಿದ್ರು ಅನ್ನುವಂತ ಮಾಹಿತಿ ಸ್ಪಷ್ಟ ಚಿತ್ರಣ ಸಿಗ್ಬೋದು ಅನ್ನುವಂತ ಕಾರಣಕ್ಕಾಗಿ ಆ ನಟ ದರ್ಶನ್ ಅವರ ನಿವಾಸದ ಅಕ್ಕಪಕ್ಕದಲ್ಲಿರುವಂತಹ ಒಂದಿಷ್ಟು ನಿವಾಸಗಳ ಸಿಸಿಟಿವಿ ಪರಿಶೀಲನೆ ಕೂಡ ಆಗಿತ್ತು ಈಗ ಅಗೆ ಮತ್ತೆ ತಳಹಾಜ್ ವೇಳೆ ಅದನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪ್ರೇಮ್ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ಇವತ್ತು ಎರಡು ಕಡೆಗಳಲ್ಲಿ ಸ್ಥಳ ಮಹಜರಾಗಿರುವಂತಹದ್ದು ಒಂದು ಮೈಸೂರು ಮತ್ತೊಂದು ಬೆಂಗಳೂರಿನ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲಿ ಕೊಲೆಯಾದ ನಂತರ ಎರಡೂ ಕಡೆಗಳಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗಿತ್ತು ಶವ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲದರ ಬಗ್ಗೆಯೂ ಕೂಡ ಆರೋಪಿಗಳು ಬಾಯ್ಬಿಟ್ಟಿದ್ರು ಹಾಗಾಗಿಯೇ ಇವತ್ತು ಸ್ಥಳ ಮಹಜರನ್ನು ಮಾಡಿರುವಂಥದ್ದು ನೋಡಿ ಈಗಾಗಲೇ ಆರ್ ಆರ್ ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರಾಗಿತ್ತು ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಮಾಡಿದಂತಹ ಸ್ಥಳದಲ್ಲಿ ಸ್ಪಾಟ್ ಮಹಜರಾಗಿತ್ತು ಹೀಗೆ ಎಲ್ಲೆಲ್ಲಿ ಕೂತು ಇವರು ಪ್ಲಾನನ್ನು ಮಾಡಿದರು ಎಲ್ಲೆಲ್ಲಿ ಕೂತು ಚರ್ಚೆಯನ್ನು ಮಾಡಿದರು ಎಲ್ಲೆಲ್ಲಿ ಸೇರಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಾಟ್ ಮಹಜರಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ